ಓಕೆ ಸರ್, ಇನ್ನೊಂದು ಇದ್ರ ಬಗ್ಗೆ ನಿಮ್ಗೆ ಇಷ್ಟ ಇದ್ರೆ ಹೇಳ್ಬೋದು, ತುಂಬ ನೆಗೆಟಿವ್ ಕಮೆಂಟ್ಸು ಬರ್ತಾ ಇದೆ. ಅಂದರೆ ಬೇಕು ಅಂತ ಸಿನಿಮಾ ನೋಡಿರಲ್ಲ, ಆದ್ರೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂತ ಹೇಳೋದು ಬೇರೆ, ಬೇಕು ಈ ಸಿನಿಮಾನ ಸೋಲಿಸ್ಬೇಕು ಅಂತ ಹೇಳೋದು ಬೇರೆ. ಅದ್ರ ಬಗ್ಗೆ ಏನಾದರೂ ಕ್ರಮಗಳನ್ನು ಕೈಗೊಳ್ತಾರಾ ಪ್ರೊಡ್ಯೂಸರು ಅಥವಾ ಟೀಮು? ಕ್ರಮ ಅಂತ ಕೈಗೊಳ್ಳೋಕ್ಕಾಗಲ್ಲ. ಈಗ ಕೆಲವ್ರು ಏನಾಗುತ್ತೆ, ಅವ್ರ ಇಂಟೆನ್ಷನ್ ಏನು ನಮಗೆ ಗೊತ್ತಿಲ್ಲ, ಅದು ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ, ಇಲ್ಲ ಇದ್ರ ಬಗ್ಗೆ ನಾವು ನೆಗೆಟಿವೇ ಮಾಡಬೇಕು ಅಂತ. ಸೊ ಸಿನಿಮಾಗೆ ಏನು ಬಂದಮೇಲೆ ನಾವು ಅದನ್ನೆಲ್ಲ ಎದುರಿಸಕ್ಕೆ ತಯಾರಿರಬೇಕು. ಈ ಪೈರಸಿ ಆಗಿರ್ಬೋದು, ಈ ಥರ ಇವಾಗ ಸಿನಿಮಾ ಚೆನ್ನಾಗಿಲ್ಲ, ಯಾಕೆ ಚೆನ್ನಾಗಿಲ್ಲ ಅನ್ನೋದು ಒಂದು ಕಡೆ, ಯಾರೋ ಒಂದು ಹೇಳಿದ್ರೆ ಇಲ್ಲ ನನಗೆ ಇದು ಇಷ್ಟ ಆಗಲಿಲ್ಲ, ಈ ಪಾಯಿಂಟ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ನಾವು ರಿಸೀವ್ ಮಾಡ್ತೀವಿ ಚೆನ್ನಾಗಿ. ಬಟ್ ಯಾವುದೋ ಬೇರೆ ಸಿನಿಮಾದಲ್ಲಿ ಬಂದಿರೋ ರೆಸ್ಪಾನ್ಸ್ನ ತೊಗೊಂಡು ಕಟ್ ಮಾಡಿ ಅದನ್ನು ಇದಕ್ಕೆ ಹಾಕಿ ವೀಡಿಯೋ ಮಾಡಿ, ಸೊ ಇದೆಲ್ಲ ತುಂಬ ಬೇಜಾರಾಗಿತ್ತು. ಸೊ ಇದು ಮಾಡಿದಾಗ ಎಲ್ಲೋ ಇಷ್ಟು ವರ್ಷ ಎಲ್ಲ ಕಷ್ಟಪಟ್ಟು ಮಾಡಿ ಅದಕ್ಕೆ ಈ ಥರ ಒಂದು ಮಾಡಿದಾಗ ಅವ್ರು ಯಾವ ಮನಸ್ಥಿತಿಯಲ್ಲಿ ಅದನ್ನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಅವ್ರಿಗೂ ಒಳ್ಳೆಯದೇ ಆಗಲಿ. ಬಟ್ ಎಲ್ಲೋ ಒಂದು ಕಡೆ ಆ ತಪ್ಪನ್ನು ಅವರು ಅರ್ಥಕೊಂಡು ಅದನ್ನು ತಿದ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಅಲ್ಟಿಮೇಟ್ಲಿ ಒಂದು ಸಿನಿಮಾಗೆ ಏನು ತೊಂದರೆ ಆಗುತ್ತೆ, ಅದು ಇಡೀ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ಇವಾಗ ಒಂದು ವಿಕ್ರಾಂತ್ ರೋಣಾಗೆ ಇಂಪ್ಯಾಕ್ಟ್ ಆದರೆ ಮುಂದೆ ಬರೋ ಇನ್ನೊಂದು ಸಿನಿಮಾ ಯಾವುದೋ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಅದು ಅವರ ಇದನ್ನು ಕುಗ್ಗಿಸ್ದಂಗೆ ಆಗುತ್ತೆ, ನಾವು ಹುಮ್ಮಸ್ಸನ್ನು. ಯಾಕಂದರೆ ವಿಕ್ರಾಂತ್ ರೋಣಾಗೆ ಹೆಂಗೆ ಮಾಡ್ತಾರೆ, ನಮ್ಗೇನು ಮಾಡ್ತಾರೆ ಅನ್ನೋದು ಬರುತ್ತೆ. ಸೊ ಐ ಥಿಂಕ್ ಅವರಾಗೆ ಅದನ್ನು ತಿದ್ಕೊಂಡು ಚೆನ್ನಾಗಿ ಮುಂದಕ್ಕೆ ಯಾವುದೇ ಸಿನಿಮಾಗೂ ಮಾಡದೇ ಇದ್ದರೆ ಒಳ್ಳೆಯದು. ಅದಕ್ಕೆ ಮೇಲೆ ನಾವೇನು ನಮ್ಮ ಕೈಲಿಲ್ಲ. ಅದು ಅದೇ, ಅದು ನಿಮ್ಮ ಸಿನಿಮಾ ಅಂತಾನೆ ಅಲ್ಲ, ಕೆಲವೊಂದು ಸಿನಿಮಾಗೆ ಅದೇ ಥರನೇ ಯಾವುದೋ ಸಿನಿಮಾ ರಿವ್ಯೂ ಇರುತ್ತೆ ಚೆನ್ನಾಗಿರಲ್ಲ ಅಂತ. ಇಲ್ಲ, ತುಂಬ ಹಿಂದೆನೂ ತುಂಬ ಸಿನಿಮಾಗಳು ನೋಡಿದ್ದೀನಿ ಅದನ್ನು ಮಾಡಿರೋದು. ಅದು ಯಾಕೆ ಮಾಡ್ತಾರೆ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಅದರಿಂದ ಏನು, ಬಿಕಾಸ್ ಅದು ಎಲ್ಲ ಸಿನಿಮಾಗಳಿಗೂ ಇಂಪ್ಯಾಕ್ಟ್ ಮಾಡುತ್ತೆ, ಒಂದು ಸಿನಿಮಾಗೆ ಅಂತಲ್ಲ. ಅದೇ, ಅವರು ಇವ್ರ ಸಿನಿಮಾ ಮಾಡೋದು, ಇವ್ರು ಅವ್ರ ಸಿನಿಮಾ ಮಾಡೋದು, ಫೈನಲಿ ಏನು ಅಂದರೆ ಯಾರು ಮಾಡ್ತಾ ಸಿ, ನಾಟ್ ಬ್ಲೇಮಿಂಗ್ ಎನಿಬಡಿ, ಅದು ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಅ ವೆರಿ ರಾಂಗ್ ಡೆವಲಪ್ಮೆಂಟ್ ಆ್ಯಂಡ್ ಅದು ನಿಲ್ಲಬೇಕು. ಅದೇ, ನಮಗೂ ತುಂಬ ಬೇಜಾರ ಸರ್, ಫ್ರಾಂಕ್ಲಿ ಸ್ಪೀಕಿಂಗ್. ಇಷ್ಟು ಕಷ್ಟಪಟ್ಟು ಇಡೀ ಟೀಮು ಇಷ್ಟು ಬಂಡವಾಳ ಹಾಕಿ ಇಷ್ಟು ಪ್ರಮೋಷನ್ನು ನೀವು ನಿದ್ದೆ ಇಲ್ಲದೆ ಕೆಲಸ ಮಾಡ್ತೀರಾ, ಸುಮ್ಮನೆ ಆ ಥರದ್ದು ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ನಮಗೂ ಹರ್ಟ್ ಆಯಿತು ಅಂತಾರೆ.